ಹಾಡುಗಳಿಂದೆ ಇಂಡಿಯನ್ ಸಿನಿಮಾಸ್ ಇಲ್ಲ ಅನ್ನೋದು ಸಿದ್ಧಾಂತ. ಆದ್ದರಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಹುಚ್ಚು ಬಂದು ಕನ್ನಡದ ಸೂಪರ್ ಸ್ಟಾರ್ಗಳಿಗೆ ಕನ್ನಡದ ಬೇರುಗಳು ಕಟ್ಟಾಗ್ಬಿಟ್ಟಿದೆ. ಕನ್ನಡದ ಜೊತೆಯಲ್ಲಿ ಇಲ್ಲಿ ಬೇರ್ ಕನೆಕ್ಷನ್ ಇತ್ತು, ಈ ಪ್ಯಾನ್ ಇಂಡಿಯಾ ಬಂದು ಕನ್ನಡದ ಬೇರ್ ಕಟ್ಟಾಗ್ಬಿಟ್ಟಿದೆ. ಇವರೆಲ್ಲ ಭಾರತದಾದ್ಯಂತ ಖ್ಯಾತ ನಾಯಕರಾಗ್ತಾರೆ ಅನ್ನೋದು ಒಂದು ಭ್ರಮೆ, ಒಂದು ಭ್ರಮೆ. ದಕ್ಷಿಣದಿಂದ ಯಾವುದಾದ್ರೂ ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕ್ಬೋದಷ್ಟೇ ಹೊರತು, ರಜನೀಕಾಂತ್ ಆಗಲಿ, ಕಮಲ್ ಹಾಸನ್ ಆಗಲಿ, ಮಮ್ಮೂಟಿ ಆಗಲಿ, ಮೋಹನ್ಲಾಲ್ ಆಗಲಿ, ಬಾಂಬೆಗೆ ಹೋದರೆ 2 ವರ್ಷ ಇರೋಕ್ಕಾಗಲ್ಲ, ವಾಪಸ್ ಬರ್ತಾರೆ. ಅದರಿಂದ ನಮ್ಮ ಹೀರೋಗಳು ಸದ್ಯದ ಶೋಕಿ, ಒಂದು ಹನಿಮೂನ್, ಹನಿಮೂನ್ ಥರ ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ಬರಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗತ್ತೆ. ಯಾಕೆಂದರೆ ಎಷ್ಟೋ ಪ್ರಾದೇಶಿಕ, ನಾನು ಜಾಸ್ತಿ ಮಾತಾಡ್ತೇನೆ, ಮಾತಾಡೋದಕ್ಕೆ ಕರ್ಸಿರೋದು ನಾವು, ನೀವು ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಕರ್ಸಿರೋದು ನಾವು. ಪೇಮೆಂಟ್ ಇದೆಯಾ? ಎಷ್ಟೊಂದು ಪ್ರಾದೇಶಿಕ ಚಿತ್ರಗಳಿದೆ, ಎಷ್ಟೊಂದು ಪ್ರಾದೇಶಿಕ ಚಿತ್ರರಂಗಗಳಿದ್ದಾವೆ, ಅದರಲ್ಲಿ ಕೇಳೋದಕ್ಕೆ ಬಹಳ ಅರ್ಥಕಲ್ಪಿತವಾದ ಒಂದು ಶೀರ್ಷಿಕೆ ಯಾವುದು? ಸ್ಯಾಂಡಲ್ವುಡ್. ಕ್ಯಾನ್ ಯು ಕಂಪೇರ್ ದಿಸ್ ಸ್ಯಾಂಡಲ್ವುಡ್ ಟು ಬಾಲಿವುಡ್? ನೆವರ್. ಟಾಲಿವುಡ್, ಕಾಲಿವುಡ್, ಏನೇನೋ ಹುಡುಗಳಿದ್ದಾವೆ, ಯು ಕಾಂಟ್ ಕಂಪೇರ್ ದಟ್, ಬಿಕಾಸ್ ಸ್ಯಾಂಡಲ್ವುಡ್ ಅಂದರೆ ಒಂದು ಪರಿಮಳ. ಬೇಡ 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 ಇಲ್ಲ, ನಾವು ಇಂಡಸ್ಟ್ರಿ ಬಂದಿರೋದು ನಿಂತ್ಕೊಳ್ಳೋಕ್ಕೆ. ಒಂದು ಪರಿಮಳ, ಗಂಧದ ಪರಿಮಳ, ಗಂಧದ ಮರದ ಗುಣ ಗೊತ್ತಲ್ಲ ನಿಮಗೆ. ಗಂಧದ ಮರ ಒಂಟಿಯಾಗಿ ಸಸಿ ನೆಟ್ಟರೆ ನೀವು 50 ವರ್ಷಕ್ಕಾದರೂ ಅದು ಬೆಳೆಯಲ್ಲ, ಗೊತ್ತೇ? ಯಾಕೆ ಅಂದರೆ ಗಂಧದ ಮರ ಬೆಳೆಯೋದು ಅದರ ಸುತ್ತಲೂ ಇನ್ನೂ 20-30 ಸಸಿಗಳನ್ನು ನೆಟ್ಟರೆ ಮಾತ್ರ ಗಂಧದ ಮರ ಬೆಳೆಯುತ್ತೆ. ಕಾಡಲ್ಲ ಎಲ್ಲೋದ್ರೂ ಅಷ್ಟೇ, ನೀವು ತೋಟದಲ್ಲಿ ಒಂದೇ ಮರ ಹಾಕಿ ಬೆಳೆಯಲ್ಲ, ಅದ್ರ ಸುತ್ತಲೂ ಕಡ್ಡಿಗಳು ಹಾಕಿದ್ರೆ ಅದು ಬೆಳೆಯುತ್ತೆ. ಅಂದರೆ ಎಲ್ಲರನ್ನು ಒಳಗೊಂಡು ಬೆಳೆಯುವುದೇ ಸ್ಯಾಂಡಲ್ವುಡ್ ಅಂತ. ಅರ್ಥ ಆಯ್ತಾ? ನಾವು ಒಬ್ಬರೇ ಬೆಳೆಯುವುದಲ್ಲ ಸ್ಯಾಂಡಲ್ವುಡ್, ಎಲ್ಲರನ್ನ ಒಳಗೊಂಡು ಬೆಳೆಯುವುದು. ಇದಕ್ಕೊಂದು ಪರಂಪರೆ ಇದೆ. ಭಾಷೆಯಿಂದಲೇ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯನ್ನು ಬಿಟ್ಟು ನೀವು ಪ್ಯಾನ್ ಇಂಡಿಯಾ ದಿವಸ ಹೋದ್ರೆ ಓಡಿ ಬಂದ್ರೆ ಬೇಡ ಅಂತ ಹೇಳೋಣ. ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ದಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊರತು ಇನ್ನೇನು ಬೆಳೆಯೋದಿಲ್ಲ. ಬಾಡಿ ಬೆಳೆಯುತ್ತೆ, ದಾಡಿ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನು ಒಂದು ಒಂದು ರಾಜ್ಯವನ್ನಾಗಿ ನೋಡಿದೆ, ಅದು ಒಂದು ಮಿನಿ ಇಂಡಿಯಾ ಅಂತ ನೋಡಬೇಕು ನಾವು. ಕರ್ನಾಟಕ ಅಂದರೆ ನಮ್ಮ ಭಾರತ ಅಂತ ನಾವು ತಿಳ್ಕೊಬೇಕು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷಿಕರು ಇದ್ದಾರೆ, ಎಲ್ಲರನ್ನು ಒಳಗೊಂಡು ನಾವು ಇಲ್ಲಿ ಬರ್ತಾ ಇದ್ದೀವಿ. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದೀರಿ, ಭಾಳ ಒಳ್ಳೆಯ ಟಚ್ ಇದು. ನನಗೆ ಅರ್ಥ ಆಗಿರಲಿಲ್ಲ, 2 ಸರಿ ಫೋನ್ ಮಾಡಿದ್ರು, ಫೋನಲ್ಲಿ ಅದು ಇದು ಜೋಕ್ ಮಾಡ್ತೀವಿ, ಇವರು ನೀವು ಬರಬೇಕು ಲಾಂಚ್ ಮಾಡಬೇಕು. ಇವ್ರು ಯಾವ ಮನುಷ್ಯ? ನನಗೂ ಈ ಚಿತ್ರರಂಗಕ್ಕೂ ಇವ್ರಿಗೂ ಸಂಬಂಧವೂ ಇಲ್ಲ, ನನ್ನ ಯಾಕೆ ಕರೀತಾ ಇವರು ಅಂತ ಸುಮ್ಮನೆ ಡೌಟ್ ಕೇಳಿದೆ. ಆಮೇಲೆ ಡೇಟ್ ಏನು ಚೇಂಜ್ ಆಯಿತು ಹೇಳಿದೆ ಬರ್ತೀನಿ ಅಂತ. ಇಲ್ಲಿ ಬಂದಾಗ ಕೂಡ ನನಗೆ ತಬೀಬಾಗಿದೆ,